हेलो फ्रेंड्स, गुड मॉर्निंग एवरीबडी। सो वेलकम टू द क्लास। मे 13 वो प्रमुख प्रचलित घटने नोड़ो। इन यार चैनल के सब्सक्राइब आगे सब्सक्राइब आगे नोड़ी। फस्ट क्वेश्चन होगिबिड़ोण। राज्यसभा मोदल अधिवेशन यहा दिन नड़यु? राज्यसभा मोदल अधिवेशन नड़ीतक इयर मत दिन यूं केद्रे नोड़ी 1952 मे 13 राज्यसभा मोदल अधिवेशन नड़यते। ऐनप न्यूज इोड़ी संसदीय प्रजाप्रभुत्व चिंतक चावड़ी अंत करेसिक राज्यसभा मोदल अधिवेशन नड़ीतक दिन आगे मे 13 दिन। इतिहास दिन ना मरुकी नोड़े 1952 मे 13 राज्यसभा मोदल अधिवेशन नड़दीरतकंतु सह वो इनफार्मेशन को नोड़ी 1954 आगस्ट 23 राज्यसभा अंत मरुनामकरण इदक्किंत मुंचे एनित्तु काउंसिल आफ् स्टेट्स अंत करेसिकोळ्ळुवंतद्दागित्तु। काउंसिल्स आफ् स्टेट्स अंत करेसिकोळ्ळुत्ते सरिना। इन नोड़ी एरने सदन मूल 1918 मांटेंगो चेम्सफोर्ड वरदी गुर्तर। मत नोड़ी भारत सरकार कायदे 1919 काउंसिल आफ् स्टेट्स अंदी शासकांग एरने सदन रूपशवु सरना। इन इोड़ी ऐन लोकसभा याद रीतिया बिल्लु अनुमोदने सो राज्यसभा अंत बिल्लिन लोपदोष कूड़ा पर विरोध गंभीर चर्चेना वंदेनप्पा हणकासिन बिल्लन्न होरतुपडिसि मनी बिल्लन्न अल्ली मंडिसुवंतिल्ल लोकसभेयल्ले मंडिसुवंतद्दु आगिरुत्तदे सरिना। इन नोड़ी ऐन संसत्तिनल्ली भारत संसत्तु राष्ट्रपति मत्ते राष्ट्रपति मत्ते एरडु सदनगळन्न ओळगोंडिरुत्ते मत्ते काउंसिल आफ् स्टेट्स अंद्रे राज्यसभा मत्ते जनर सदन अंत करेसिकोळ्ळुव लोकसभा अदागिरुत्ते। राज्यसभा अदर हेसरे सूचिसुवंते सदनद राज्यगळ नोडि राज्यगळन्न प्रतिनिधिसुवंतद्दु आगिरुत्तदे। लोकसभा जनरन्न प्रतिनिधिसिदरे राज्यसभा इदु राज्यगळन्न प्रतिनिधिसुवंतद्दु आगिरुत्तदे। नेनपल्लिट्कोळ्ळि इदु इस्वि केळुवंतद्दागिरुत्ते 1952 मे 13 राज्यसभेय मोदल अधिवेशन नडेयुवंतद्दु। इन्नु सेकंड क्वेश्चन्गे होगिबिडुत्तीनि नोड्रि। ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ಉದ್ಯೋಗಿಗಳಿಗೆ ಸೊ ಉದ್ಯೋಗಿಗಳಿಗೆ ವೇತನ ಬಡ್ತಿ ಘೋಷಿಸಿದ ರಾಜ್ಯ ಯಾವುದು? ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ಉದ್ಯೋಗಿಗಳಿಗೆ ವೇತನ ಬಡ್ತಿ ಘೋಷಣೆ ಮಾಡಿರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ನೋಡಿ ಅಸ್ಸಾಂ, ಸಿಕ್ಕಿಂ, ಮೇಘಾಲಯ, ತ್ರಿಪುರ ಅಂತ ಕೇಳಿದ್ರೆ ದಟ್ ಇಸ್ ಸಿಕ್ಕಿಂ ಇಸ್ ದ ರೈಟ್ ಆನ್ಸರ್. ಅಲ್ಲಿ ಎರಡು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಲ್ಲಿ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ವೇತನ ಬಡ್ತಿಯನ್ನು ನೀಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದರೆ. ಇಲ್ಲೋಡ್ರಿ ಎರಡು ಅಥವಾ ಮೂರು ಮಕ್ಕಳಿರುವ ಸರ್ಕಾರಿ ಉದ್ಯೋಗಿಗಳಿಗೆ ಮುಂಗಡ ಮತ್ತು ಹೆಚ್ಚುವರಿ ವೇತನ ಬಡ್ತಿ ನೀಡ್ತೀವಿ ಅಂತೇಳಿ ಇತ್ತೀಚೆಗೆ ಸಿಕ್ಕಿಂ ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತು ಸ್ಥಳೀಯ ಬುಡಕಟ್ಟು ಸಮುದಾಯಗಳ ಜನಸಂಖ್ಯೆ ಹೆಚ್ಚಳ ಮಾಡೋಕ್ಕೋಸ್ಕರ ಈ ಒಂದು ಏನು ವೇತನ ಬಡ್ತಿ ಅವರಿಗೆ ನೀಡುವಂತದ್ದಾಗಿರುತ್ತೆ. ನೋಡಿ ಈ ಯೋಜನೆ ಜನವರಿ 1 ರಿಂದ ಪೂರ್ವಾನ್ವಯ ಆಗಲಿದೆ ಅಂತ ಹೇಳಿ ಸರ್ಕಾರ ಹೇಳಿರುವಂತದ್ದು. ಸೋ ಉದ್ಯೋಗಿಯ 2ನೇ ಅಥವಾ 3ನೇ ಮಗು 2023 ಜನವರಿ 1 ರಂದು ಅಥವಾ ಅದರ ನಂತರ ಜನಿಸಿರಬೇಕು. ಜೊತೆಗೆ ಮಕ್ಕಳನ್ನು ದತ್ತು ಪಡೆದ್ರೆ ಅಂತವರಿಗೆ ಈ ಯೋಜನೆ ಅನ್ವಯ ಆಗುವುದಿಲ್ಲ ಅಂತೇಳಿ ಹೇಳಿರುವಂತದ್ದು. ಇನ್ನು ಸಿಕ್ಕಿಂ ನಿವಾಸಿ ಅಂತೇಳಿ ದೃಢಪಡಿಸಿಕೊಳ್ಬೇಕು ಮತ್ತು ಅವರು ಪ್ರಮಾಣ ಪತ್ರ ಹೊಂದಿರುವ ಉದ್ಯೋಗಿಗಳಿಗೆ ಮಾತ್ರ ಈ ಯೋಜನೆ ಅನ್ವಯ ಆಗಲಿದೆ ಅಂತೇಳಿ ಹೇಳಿರುವಂತದ್ದು. ಮೂವರು ಮಕ್ಕಳಿರುವ ಉದ್ಯೋಗಿಗಳಿಗೆ ಒಂದು ವೇತನ ಬಡ್ತಿ ನೀಡಲಾಗುವುದು ಅಂತೇಳಿ ಈ ಯೋಜನೆಯಲ್ಲಿ ಹೇಳಿರ್ತಾರೆ. ಸೊ ಇದರ ಆ ರಾಜ್ಯ ಸರ್ಕಾರದ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ ಇಲ್ಲೋಡ್ರಿ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳ ಒಂದು ಜನಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ಸರ್ಕಾರಿ ಉದ್ಯೋಗಿಗಳಿಗೆ ವೇತನ ಬಡ್ತಿಯನ್ನು ನೀಡ್ತೀವಿ ಅಂತೇಳಿ ಸಿಕ್ಕಿಂ ಸರ್ಕಾರ ಘೋಷಣೆಯನ್ನು ಮಾಡಿದೆ.
ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೋಡ್ರಿ. ಯಾವ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಇತ್ತೀಚೆಗೆ ನಗದು ಬಹುಮಾನ ಮೊತ್ತವನ್ನು ಹೆಚ್ಚಿಸಲಾಗಿದೆ? ಸೊ ಪ್ರತಿ ವರ್ಷ ಗ್ರ್ಯಾಂಡ್ ಸ್ಲಾಮ್ ಓಪನ್ ಟೂರ್ನಿಗಳು ನಡೀತಾ ಇರ್ತವೆ. ಸೊ ನಾಲ್ಕಿದ್ದಾವೆ ನೋಡಿ, ಅಮೆರಿಕನ್ ಓಪನ್ ಟೆನ್ನಿಸ್, ಆಸ್ಟ್ರೇಲಿಯನ್ ಓಪನ್, ವಿಂಬಲ್ಡನ್ ಓಪನ್ ಅಥವಾ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತ ಕೇಳಿದ್ರೆ, ಇತ್ತೀಚೆಗೆ ಫ್ರೆಂಚ್ ಓಪನ್ ಟೆನ್ನಿಸ್ ಅಂದರೆ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ ನಗದು ಬಹುಮಾನ ಹೆಚ್ಚಳ ಮಾಡಿರ್ತಾರೆ. ನೋಡಿ, ನಗದು ಬಹುಮಾನ ಮೊತ್ತದಲ್ಲಿ ಇತ್ತೀಚೆಗೆ ಹೆಚ್ಚಳ ಕಂಡಿರುವಂಥದ್ದು ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಒಂದಾದ ಫ್ರೆಂಚ್ ಓಪನ್ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಬಹುಮಾನ ಮೊತ್ತಗಳಲ್ಲಿ ಹೆಚ್ಚಿಕೆ ಮಾಡಿದ್ದಾರೆ. ಸೊ ವರ್ಷದಲ್ಲಿ ಓಪನ್ ಬಹುಮಾನ ಮೊತ್ತ ಎಷ್ಟಿದೆ ಅಂತ ಕೇಳಿದ್ರೆ 49.6 million euro ಇರುವಂಥದ್ದು. ಸೊ ಕಳೆದ ವರ್ಷಕ್ಕೆ ಹೋಲಿಸಿದರೆ ನಗದು ಬಹುಮಾನ ಮೊತ್ತದಲ್ಲಿ ಒಟ್ಟು ಎಷ್ಟು ಹೆಚ್ಚಾಗಿದೆ ಅಂದರೆ ಶೇಕಡ 12.3% ಬಹುಮಾನವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಸೊ ಈ ಕೋರ್ಟ್ ಕೂಡ ಕೇಳ್ತಾರೆ, ಇಲ್ಲಿ ಕ್ಲೇ ಕೋರ್ಟ್ ಇರುವಂಥದ್ದು, ಕ್ಲೇ ಕೋರ್ಟ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರಿತೀವಿ ಫ್ರೆಂಚ್ ಓಪನ್ ಟೂರ್ನಿಯನ್ನು. ಸರಿನಾ? ಇನ್ನೊಂದು ಮತ್ತೆ ಹಿಂದೆ ಪ್ರೀವಿಯಸ್ ಕ್ವಶನಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಏನಂದರೆ, ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಕೇಳಿದರೆ ಎಫ್ ಡಿ ಎ ಕ್ವಶನಲ್ಲಿ, ಅದ್ಯಾವುದಂದರೆ ವಿಂಬಲ್ಡನ್. ನೋಡಿ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೋಡ್ರಿ. ಚಾಟ್ GPTಯ ಪ್ರತಿಸ್ಪರ್ಧಿಯಾಗಿ ಗೂಗಲ್ ಸಂಸ್ಥೆ ಇತ್ತೀಚೆಗೆ ಏನನ್ನು ನಿರ್ಮಾಣ ಮಾಡಿದೆ ಅಂತ ಕೇಳಿದ್ರೆ, ಸೊ ಚಾಟ್ GPTಯ ಪ್ರತಿಯಾಗಿ ಗೂಗಲ್ ಬಾರ್ಡ್, ಗೂಗಲ್ ಟೆಕ್, AI ಗೂಗಲ್ ಅಥವಾ ಗೂಗಲ್ ವೈಬಾ ಅಂತ ಕೇಳಿದ್ರೆ, ಇತ್ತೀಚೆಗೆ ಗೂಗಲ್ ಸಂಸ್ಥೆ ಗೂಗಲ್ ಬಾರ್ಡ್ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿರುವಂಥದ್ದು. ಇಲ್ಲೋಡ್ರಿ, ಗೂಗಲ್ ಬಾರ್ಡನ್ನು ಬಿಡುಗಡೆ ಮಾಡಿದರೆ ಇದು ಕೃತಕ ಬುದ್ಧಿವಂತಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಆಧಾರಿತವಾದ ಚಾಟ್ GPTಯ ಪ್ರತಿಸ್ಪರ್ಧಿಯಾಗಿ ಅವರು ಭಾರತದಲ್ಲಿ ಗೂಗಲ್ನ AI ಚಾಟ್ ಬೋಟ್ ಬಾರ್ಡ್ ಬಿಡುಗಡೆ ಮಾಡಿದ್ದಾರೆ. ಮತ್ತು ಭಾರತ ಸೇರಿದಂತೆ ಅವರು ಒಟ್ಟು 180 ದೇಶಗಳಲ್ಲಿ ಇನ್ನು ಮುಂದೆ AI ಬಾರ್ಡ್ ಸೇವೆ ಲಭ್ಯ ಇರಲಿದೆ ಅಂತೇಳಿ ಹೇಳಿದ್ದಾರೆ. ಸರಿನಾ? ಇನ್ನು ಗೂಗಲ್ ಪ್ರಸಕ್ತ ಅತ್ಯಾಧುನಿಕ ಭಾಷಾ ಮಾದರಿಯಾಗಿರುವ ಪಾಮ್ 2 ವ್ಯವಸ್ಥೆಯನ್ನು ಬಾರ್ಡ್ ಆಧರಿಸಿದ್ದು ಬಳಕೆದಾರರ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರಿಸುವ ಸಾಮರ್ಥ್ಯ ಹೊಂದಿದೆ ಅಂತೇಳಿ ಅವರು ಹೇಳಿರುವಂಥದ್ದು ಗೂಗಲ್ ಬಾರ್ಡ್. ಇದನ್ನು ಚಾಟ್ GPTಯ ಪ್ರತಿಸ್ಪರ್ಧಿಯಾಗಿ ಅವರು ಬಿಡುಗಡೆಯನ್ನು ಮಾಡಿರ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. ಗದಗ ಮೃಗಾಲಯಕ್ಕೆ ಇತ್ತೀಚೆಗೆ ಯಾವ ಪಕ್ಷಿಗಳು ಸೇರ್ಪಡೆಯಾಗಿವೆ? ಸೊ ಗದಗ ಮೃಗಾಲಯಕ್ಕೆ ಇತ್ತೀಚೆಗೆ ಕೆಲವೊಂದು ಪಕ್ಷಿಗಳು ಸೇರ್ಪಡೆಯಾಗಿದ್ದಾವೆ, ಎರಡು ಪಕ್ಷಿಗಳು, ಅವು ಯಾವುವು ಅಂತ ಕೇಳಿದ್ರೆ, ಸೊ ನೋಡಿ, ಆಸ್ಟ್ರಿಚ್ ಈಸ್ ದ ರೈಟ್ ಆನ್ಸರ್. ಗದಗ ಜೂಗೆ ಹೊಸ ಆಸ್ಟ್ರಿಚ್ ಅತಿಥಿಗಳಾಗಿ ಬಂದಿರುವಂಥದ್ದು. ಇನ್ನು ಹುಲಿ ಸಿಂಹಗಳನ್ನು ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಮೃಗಾಲಯ ಎಂಬ ಹಿರಿಮೆಗೆ ಪಾತ್ರ ಆಗಿರತಕ್ಕಂಥ ಗದಗಕ್ಕೆ ಈಗ ಎರಡು ಹೆಣ್ಣು ಉಷ್ಟ್ರ ಪಕ್ಷಿಗಳು ಸೇರ್ಪಡೆಗೊಂಡಿರುವಂಥದ್ದು. ಸರಿನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಟ್ವಿಟರ್ನ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ, ಎಲನ್ ಮಾಸ್ಕ್, ಸತ್ಯ ನಡೆಲ್ಲ, ಲಿಂಕಾ ಎಕಾರಿನೋ ಅಥವಾ ಅನುರಾಗ್ ಪಾರಾಗಾ ಅಂತ ಕೇಳಿದ್ರೆ, ನೋಡಿ, ಲಿಂಕಾ ಎಕಾರಿನೋ ಇಸ್ ದ ರೈಟ್ ಆನ್ಸರ್. ಎಲನ್ ಮಾಸ್ಕ್ ಅವರು ತಮ್ಮ CEO ಪ್ಲೇಸ್ಗೆ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಸೊ ಅದೇ ಪ್ಲೇಸ್ಗೆ ಮತ್ತು ಅವರು ಓನರ್ ಆಗಿ ಕೂಡ ಇರ್ತಾರೆ. ಟ್ವಿಟರನ್ನು ಇತ್ತೀಚೆಗೆ ಯಾರು ಖರೀದಿ ಮಾಡ್ತಾರೆ ಅಂದರೆ, ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಎನಿಸಿಕೊಂಡಿರುವ ಎಲನ್ ಮಾಸ್ಕ್ ಅವರು ಇತ್ತೀಚೆಗೆ ಟ್ವಿಟರ್ ಒಂದು ಸಾಮಾಜಿಕ ಜಾಲತಾಣವನ್ನು ಖರೀದಿ ಮಾಡ್ತಾರೆ. ಮತ್ತು ಅದರ ನೂತನ CEO ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ, ಲಿಂಕಾ ಎಕಾರಿನೋ. ಇಲ್ಲೋಡ್ರಿ, ಟ್ವಿಟರ್ಗೆ ನೂತನ ಮಹಿಳಾ CEO ಆಗಿ ಇವರು ಆಯ್ಕೆಯಾಗಿರುವಂಥದ್ದು. ಇನ್ನು ವಿಶ್ವದ ಎರಡನೇ ಅತ್ಯಂತ ಶ್ರೀಮಂತ ಅಂತೇಳಿ ಕರೆಸಿಕೊಳ್ಳುವ ಎಲನ್ ಮಾಸ್ಕ್ ಅವರು ಟ್ವಿಟರ್ನ CEO ಹುದ್ದೆಗೆ ರಾಜೀನಾಮೆ ನೀಡಿರ್ತಾರೆ. ಇದೇ ಬೆನ್ನಲ್ಲೇ ನೋಡಿ, ಟ್ವಿಟರ್ಗೆ ಒಂದು ಹೊಸ CEOನ ನೇಮಕ ಮಾಡಿರ್ತಾರೆ. ಲಿಂಕಾ ಎಕಾರಿನೋ ಅವರನ್ನು ಈ ಸ್ಥಾನಕ್ಕೆ ಕೂಡಿಸಿರುವಂಥದ್ದು. ನೆಕ್ಸ್ಟ್ ನೋಡಿ, ವಾಟ್ಸಪ್ನ CEO ಯಾರು? ಸೊ ಪ್ರಸಕ್ತ ವಾಟ್ಸಪ್ನ CEO ಯಾರಿದ್ದಾರೆ ಅಂತ ಕೇಳಿದ್ರೆ, ಮಾರ್ಕ್ ಜುಗರ್ಬರ್ಗ್, ಬಿಲ್ ಗೇಟ್ಸ್, ಸುಂದರ್ ಪಿಚೈ ಅಥವಾ ವಿಲ್ ಕ್ಯಾಟ್ಚಾರ್ಟ್ ಅಂತ ಕೇಳಿದ್ರೆ, ವಿಲ್ ಕ್ಯಾಟ್ಚಾರ್ಟ್ ಇಸ್ ದ ರೈಟ್ ಆನ್ಸರ್. ಇವಾಗ ಏನಕ್ಕೆ ಈ ವಾಟ್ಸಪ್ನ CEO ತಂದಿದ್ದೀನಿ ಅಂತ ಕೇಳಿದ್ರೆ, ವಾಟ್ಸಪ್ ಬಗ್ಗೆ ತುಂಬ ಒಂದು ಮೆಸೇಜ್ ಹರಿದಾಡ್ತಾ ಇರುವಂಥದ್ದು. ಸೊ ವಾಟ್ಸಪ್ನಲ್ಲಿ ಇರಲಿ ಎಚ್ಚರ ಅಂದರೆ, ತುಂಬ ಫೇಕ್ ಕಾಲ್ಸ್ಗಳು ಬಂದು ಅದೇನು ಮಾಡ್ತಾ ಇದೆ, ಹ್ಯಾಕನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ನ್ಯೂಸ್ ಆಗಿರುವಂಥದ್ದು. ಇಲ್ಲೋಡ್ರಿ, ಶೀಘ್ರದಲ್ಲೇ ಅಂದರೆ ಒಂದು ವಂಚಕರು ಈ ಒಂದು ವಾಟ್ಸಪ್ ಮುಖಾಂತರ ಕರೆಗಳನ್ನು ಮಾಡಿ ವಂಚಿಸ್ತಾ ಇರುವಂಥದ್ದು ಇತ್ತೀಚೆಗೆ ತುಂಬ ಹೆಚ್ಚಿನ ಪ್ರಕರಣಗಳು ಬರ್ತಾ ಇದ್ದಾವೆ. ವಾಟ್ಸಪ್ ನ್ಯೂಸಲ್ಲಿ ಇರೋದರಿಂದ ಅದರ CEO ಬಗ್ಗೆ ಕ್ವಶನ್ ಆಗ್ಬೋದು. ವಾಟ್ಸಪ್ನ CEO ವಿಲ್ ಕ್ಯಾಟ್ಚಾರ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡ್ರಿ.
ಇಂದಿರಾ ಗಾಂಧಿ ಮಹಿಳಾ ಸಮ್ಮಾನ್ ನಿಧಿಯನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ? ಇಂದಿರಾ ಗಾಂಧಿ ಮಹಿಳಾ ಸಮ್ಮಾನ್ ನಿಧಿ ಇದನ್ನ ಎಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೋಡಿ, ಹಿಮಾಚಲ ಪ್ರದೇಶ ಸರ್ಕಾರವು ಸ್ಪಿಟಿ ಕಣಿವೆಯ ನೋಡಿ 1-500 ವರ್ಷ ವಯಸ್ಸಿನ ಸಾರಿ 500 ಅಲ್ಲ 50 ಇದು ಓಕೆನಾ ವಯಸ್ಸಿನ ಎಲ್ಲ ಮಹಿಳೆಯರಿಗೆ ಇಂದಿರಾ ಗಾಂಧಿ ಮಹಿಳಾ ಸಮ್ಮಾನ್ ನಿಧಿಯಾಗಿ ಪ್ರತಿ ವರ್ಷಗಳು ನೋಡಿ 1860 ರೂಪಾಯಿಗಳನ್ನು ನೀಡಲು ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಅರ್ಹ ಮಹಿಳೆಯರಲ್ಲಿ ಚೋಮೋ ಸನ್ಯಾಸಿಗಳಾಗಿರ್ಬೋದು ಇವರೆಲ್ಲ ಇರಲಿ ಸೇರಿರುವಂಥದ್ದು ಆಗಿರುತ್ತದೆ. ಪೀಟರ್ಸ್ಬರ್ಗ್ ಹವಾಮಾನ ಸಂವಾದವನ್ನು ಯಾವ ದೇಶವು ಆಯೋಜನೆ ಮಾಡಿದೆ? ಪೀಟರ್ಸ್ಬರ್ಗ್ ಹವಾಮಾನ ಸಂವಾದವನ್ನು ಇತ್ತೀಚೆಗೆ ಜರ್ಮನಿ ದೇಶ ಆಯೋಜನೆ ಮಾಡಿರುವಂಥದ್ದು. ನೋಡ್ರಿ, ಪೀಟರ್ಸ್ಬರ್ಗ್ ಹವಾಮಾನ ಸಂವಾದ UN ಹವಾಮಾನ ಸಮ್ಮೇಳನಗಳಿಗೆ ಮುಂಚಿತವಾಗಿ ಈ ವರ್ಷದ ಮೇ ತಿಂಗಳಲ್ಲಿ ನಡೆದ ವಾರ್ಷಿಕ ವೇದಿಕೆ ಆಗಿರುತ್ತದೆ. ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಿದೆ? ಸೊ ನೋಡಿ, ಇತ್ತೀಚೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ನಿರ್ದೇಶನಾಲಯವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಸ್ಥಾಪನೆ ಮಾಡಿದೆ ಅಂತಂದರೆ ನಾಗಾಲ್ಯಾಂಡ್ ಈಸ್ ದ ರೈಟ್ ಆನ್ಸರ್. ನಾಗಾಲ್ಯಾಂಡ್ ರಾಜ್ಯ ಸರ್ಕಾರವು ಯೋಜನೆ ಮತ್ತು ರೂಪಾಂತರ ಇಲಾಖೆಯ ಅಡಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ನಿರ್ದೇಶನವನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಇಷ್ಟು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದಾವೆ. PDF ನೋಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.